विषय चुनाव ನಾನು ರಾಹುಲ್ ಗಾಂಧೀಜಿ ಜೊತೆ ನಾನು ಭಾರತ ಜೋಡೋ ಯಾತ್ರೆಯಲ್ಲಿದ್ದೆ 23 ದಿವಸ ನಾವು ಕರ್ನಾಟಕದಲ್ಲಿದ್ದೀವಿ ಚಾಮರಾಜನಗರ ಮೈಸೂರು ಮಂಡ್ಯ ತುಮಕೂರು ಚಿತ್ರದುರ್ಗ ಬೆಳಗಾವಿ ರಾಯಚೂರು ಇದು ಅಕ್ಟೋಬರ್ ಮಾಸದಲ್ಲಿ ಆವಾಗಲಿಂದ ನಮ್ಮ ಸಂಘಟನೆಗೆ ಸಂಜೀವಿನಿ ಸಿಕ್ಕಿತು ಆವಾಗಲಿಂದ ನಮಗೆ ಆತ್ಮವಿಶ್ವಾಸ ಇತ್ತು ಈ ಚುನಾವಣೆಯಲ್ಲಿ ನಾವು ಖಂಡಿತ ಗೆಲ್ತೀವಿ ಈ 40% ಕಮಿಷನ್ ಸರ್ಕಾರ ಜನ ಮನಸ್ಸು ಮಾಡಿಬಿಟ್ಟಿದ್ದಾರೆ ಇದು ನಮಗೆ ಬೇಡ ನಾವು ಅಕ್ಟೋಬರಿಂದ ನಮ್ಮ ಗ್ಯಾರಂಟಿ ಗ್ಯಾರಂಟೀಡ್ ಸರ್ಕಾರ ಅಲ್ಲ ಗ್ಯಾರಂಟಿ ಸರ್ಕಾರ ಏನೇನು ಗ್ಯಾರಂಟಿ ಕೊಡ್ತೀವಿ ಏನು ಕಾರ್ಯಕ್ರಮ ನಾವು ಕೊಡ್ತೀವಿ ರೈತರಿಗೆ ಮಹಿಳೆಯರಿಗೆ ಯುವಕರಿಗೆ ಅದೆಲ್ಲ ನಿಮಗೆ ಗೊತ್ತು ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಯುವನಿಧಿ ಆಮೇಲೆ ಮಹಿಳೆಯರಿಗೆ ಬಸ್ ಟ್ರಾವೆಲ್ ಫ್ರೀ ಆಶಾ ವರ್ಕರ್ ಅಂಗನವಾಡಿ ವರ್ಕರ್ ಆಮೇಲೆ ರಾಹುಲ್ ಗಾಂಧಿನವರು ಬಂದು ಫಿಷರ್ ಕಮ್ಯುನಿಟಿ ಹೂವಿನ ಕಮ್ಯುನಿಟಿಗೆ ಬೇರೆ ಬೇರೆ ಸ್ಕೀಮ್ ಘೋಷಣೆ ಮಾಡಿದ್ದಾರೆ ಈ ಗ್ಯಾರಂಟಿ ಇದು ನಮ್ಮ ಕಾಂಗ್ರೆಸ್ ಪ್ಲ್ಯಾಂಕ್ ಈ ಇಶ್ಯೂ ಎಲೆಕ್ಷನ್ನಲ್ಲಿ ಈ ಚುನಾವಣೆಯಲ್ಲಿ ನಾವು ಲೋಕಲ್ ಇಶ್ಯೂ ಬಗ್ಗೆ ನಾವು ಯಾವಾಗಲೂ ಕಾಂಗ್ರೆಸ್ ಪ್ರೆಸಿಡೆಂಟ್ನವರು ರಾಹುಲ್ ಗಾಂಧಿನವರು ಪ್ರಿಯಂಕಾ ಗಾಂಧಿಯವರು ಬರೀ ಲೋಕಲ್ ಇಶ್ಯೂಸ್ನಲ್ಲಿ ಮಾತಾಡ್ತಾ ಇದ್ದಾರೆ ಖರ್ಗೆ ಜಿ ರಾಹುಲ್ ಜಿ ಪ್ರಿಯಾಂಕಾ ಜಿ ಸಿದ್ದರಾಮಯ್ಯನವರು ಆಮೇಲೆ ಡಿ ಕೆ ಶಿವಕುಮಾರ್ ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ 524 ಕಾನ್ಸ್ಟಿಟ್ಯೂನ್ಸಿ ಕವರ್ ಮಾಡ್ತಾ ಇದ್ದಾರೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಕವರ್ ಮಾಡ್ತಾ ಇದ್ದಾರೆ ಕಾನ್ಸ್ಟಿಟ್ಯೂನ್ಸಿ ಕವರ್ ಮಾಡ್ತಾ ಇದ್ದಾರೆ ಮೊದಲನೇ ಸತಿ ಮೊದಲನೇ ಸತಿ ನಮ್ಮ ಪಾರ್ಟಿನಲ್ಲಿ ಡಿಸಿಡೆನ್ಸ್ ತುಂಬ ಕಡಿಮೆ ಆಗಿದೆ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಮುಂಚೆ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಆದ್ಮೇಲೆ ಮೊದಲನೇ ಸತಿ ನೀವು ನೋಡ್ತಾ ಇದ್ದೀವಿ ಬಿಜೆಪಿನಲ್ಲಿ ಇಷ್ಟು ಜಾಸ್ತಿ ಡಿಸಿಡೆನ್ಸ್ ಇದೆ ಫಾರ್ಮರ್ ಚೀಫ್ ಮಿನಿಸ್ಟರ್ ನಮ್ಮ ಪಾರ್ಟಿಗಳು ಬಂದಿದ್ದಾರೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ನಮ್ಮ ಪಾರ್ಟಿಗಳು ಬಂದಿದ್ದಾರೆ ಬೇರೆ ಬೇರೆ ಲೀಡರ್ಸ್ ಬೇರೆ ಬೇರೆ ಜಿಲ್ಲೆಯಲ್ಲಿ ನಾನು ನಿನ್ನೆ ಮೊನ್ನೆ ಚಿಕ್ಕಮಗಳೂರಿನಲ್ಲಿದ್ದೆ ಕಡೂರಿನಲ್ಲಿದ್ದೆ ತರೀಕೆರೆನಲ್ಲಿದ್ದೆ ಅಲ್ಲಿ ಜೆ ಡಿ ಎಸ್ ವರ್ಕರು ಬಿಜೆಪಿ ವರ್ಕರು ಬಿಜೆಪಿ ಲೀಡರ್ ಜೆ ಡಿ ಎಸ್ ಲೀಡರ್ ಕಾಂಗ್ರೆಸ್ ಬರ್ತಾ ಇದ್ದಾರೆ ಎಲ್ಲರಿಗೂ ವಿಶ್ವಾಸ ಆಗಿದೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಸಿಗುತ್ತೆ ಯಾವಾಗಲೂ ಡಬಲ್ ಇಂಜಿನ್ ಸರ್ಕಾರ ಬಗ್ಗೆ ಹೇಳ್ತಾರೆ ಪ್ರಧಾನಮಂತ್ರಿನವರು ಅವ್ರ ಮನಸ್ಸಿನಲ್ಲಿ ಏನು ಡಬಲ್ ಇಂಜಿನ್ ಅಂದರೆ ಡೆಲ್ಲಿನಲ್ಲಿ ಬಿಜೆಪಿ ಸರ್ಕಾರ ಇರಬೇಕು ಬೆಂಗಳೂರಿನಲ್ಲಿ ಬಿಜೆಪಿ ಸರ್ಕಾರ ಇರಬೇಕು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇರಬೇಕು ಕೆಲವು ರಾಜ್ಯದಲ್ಲಿ ಈ ಡಬಲ್ ಇಂಜಿನ್ ಸರ್ಕಾರ ಅಂದರೆ ಕೇಂದ್ರ ಸರ್ಕಾರ ಮುಖ್ಯ ರೋಲ್ ತೊಡಗುತ್ತೆ ಕರ್ನಾಟಕದಲ್ಲಿ ಡಬಲ್ ಇಂಜಿನ್ ಸರ್ಕಾರ ಅರ್ಥನೇ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ 94% ರೆವೆನ್ಯೂ ರಾಜ್ಯ ಸರ್ಕಾರಕ್ಕೆ ಸ್ವಂತ ರೆವೆನ್ಯೂ ಆಮೇಲೆ ಸೆಂಟ್ರಲ್ ಶೇರ್ ಆಫ್ ಟ್ಯಾಕ್ಸಸ್ ಇದೆಯಲ್ಲ ಅದು ಸಂವಿಧಾನ ಪ್ರಕಾರ ಅದು ಯಾರು ಕೊಡೋದಿಲ್ಲ ಅದು ಕಾನ್ಸ್ಟಿಟ್ಯೂಷನ್ ಫಾರ್ಮುಲಾ ಬಗ್ಗೆ ಕರ್ನಾಟಕ ಸಿಕ್ಕತ್ತೆ 94% ರೆವೆನ್ಯೂ ಕರ್ನಾಟಕದಲ್ಲೇ ಸ್ವಂತ ರೆವೆನ್ಯೂ ಅಸ್ಸಾಂ ಜಮ್ಮು ಅಂಡ್ ಕಾಶ್ಮೀರ್ ಹಿಮಾಚಲ್ ಪ್ರದೇಶ್ ಸಿಕ್ಕಿಂ ಮಣಿಪುರ್ ಅಲ್ಲಿ ಡಬಲ್ ಇಂಜಿನ್ ಅಂದ್ರೆ ಮೇನ್ ಇಂಜಿನ್ ಡೆಲ್ಲಿನಲ್ಲಿದೆ ಬೆಂಗಳೂರು ಕರ್ನಾಟಕ ಬಗ್ಗೆ ಡಬಲ್ ಇಂಜಿನ್ ಅಂದ್ರೆ ಮೇನ್ ಇಂಜಿನ್ ಬೆಂಗಳೂರು ಬೆಂಗಳೂರಲ್ಲಿ ಏನ್ ಸರ್ಕಾರ ಬರುತ್ತೆ ಆ ಇಂಜಿನ್ ಏನ್ ಮಾಡತ್ತೆ ಏನ್ ಕಾರ್ಯಕ್ರಮ ಕೊಡುತ್ತೆ ಆ ಇಂಜಿನ್ ಅದೇ ಮುಖ್ಯ ವಿಷಯ ಈ ಚುನಾವಣೆ ನಮ್ಮ ಪ್ರಕಾರ ನಮ್ಮ ವಿಚಾರ ಏನು ಡಬಲ್ ಇಂಜಿನ್ ಅಂದ್ರೆ ನಮ್ಮ ವಿಚಾರ
ಎಂಬತ್ತು ವರ್ಷದಿಂದ ಇದೇ ಇದೆ. ನಮ್ಮ ವಿಚಾರ ಏನು ಅಂದರೆ ಒಂದು ಇಂಜಿನ್ ಆರ್ಥಿಕ ವಿಕಾಸ ಇಂಜಿನ್ ಅಂತೆ. ರೈತರಿಗೆ, ಮಹಿಳೆಯವರಿಗೆ, ಯುವಕರಿಗೆ, ಬೇರೆ ಬೇರೆ ಸಮುದಾಯಕ್ಕೆ ಆರ್ಥಿಕ ವಿಕಾಸ ಇಂಜಿನ್ ಇರಬೇಕು. ನಾವೇ ಕಂಟ್ರೋಲ್ ಮಾಡ್ತೀವಿ, ಅದೇ ಅವ್ರ ಮನಸ್ಸಿನಲ್ಲಿದೆ. ಮೂರನೇದು, ಬಿಜೆಪಿ ಅಧ್ಯಕ್ಷರು ಬರ್ತಾರೆ, ಹೇಳ್ತಾರೆ ನೀವು ಕಾಂಗ್ರೆಸ್ಗೆ ವೋಟ್ ಮಾಡಿದ್ವಿ ಅಂದರೆ ಪ್ರಧಾನಮಂತ್ರಿ ಆಶೀರ್ವಾದ ಈ ರಾಜ್ಯಕ್ಕೆ ಸಿಗೋದಿಲ್ಲ. ಈ ಬಿಜೆಪಿ ಪ್ರೆಸಿಡೆಂಟ್ ಹೇಳಿದ್ದಾರೆ, ಒಂದು ಆಶೀರ್ವಾದ ಪ್ರಧಾನಮಂತ್ರಿ ದೇವರಲ್ಲ, ವ್ಯಕ್ತಿ. ಜನತಂತ್ರ ಲೋಕತಂತ್ರನಲ್ಲಿ ಆಶೀರ್ವಾದ ಜನ ಕೊಡ್ತಾರೆ, ರೆವಿನ್ಯೂ ಬರುತ್ತೆ ಫಾರ್ಮುಲಾ ಪ್ರಕಾರ, ಸಂವಿಧಾನ ಪ್ರಕಾರ. ಯಾರು ಪ್ರಧಾನಮಂತ್ರಿ ಕೊಡೋದಿಲ್ಲ, ಯಾರು ಮಂತ್ರಿ ಕೊಡೋದಿಲ್ಲ, ಸಂವಿಧಾನ ಕೊಡುತ್ತೆ, ಆ ಫಾರ್ಮುಲಾ ಕೊಡುತ್ತೆ. ಅದಕ್ಕೋಸ್ಕರ ನಾನು ಹೇಳಿದ್ನಲ್ಲ, 94% ರೆವಿನ್ಯೂ ಈ ರಾಜ್ಯಕ್ಕೆ ಸ್ವಂತ ರೆವಿನ್ಯೂ, ಸ್ವಂತ ಟ್ಯಾಕ್ಸು, ಆಮೇಲೆ ಇನ್ಕಮ್ ಟ್ಯಾಕ್ಸು, ಜಿ ಎಸ್ ಟಿ, ಅದರ ಶೇರ್, ಅದು ಮೊದಲೇ ತಯಾರಿದೆ ಫಾರ್ಮುಲಾ. ಅದು ಯಾರು ಪ್ರಧಾನಮಂತ್ರಿ ಕೊಡೋದಿಲ್ಲ, ಸಂವಿಧಾನ ಕೊಡುತ್ತೆ, ಪಾರ್ಲಿಮೆಂಟ್ ಕೊಡುತ್ತೆ. ಈ ಸಂಕ್ಷಿಪ್ತದಲ್ಲಿ ಹೇಳ್ತೀನಿ, ಈ ಚುನಾವಣೆ ಲೋಕಲ್ ಇಶ್ಯೂಗೆ ಚುನಾವಣೆ. ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ಕಾರ್ಯಕ್ರಮ ಕೊಟ್ಟಿದ್ದೀವಿ ಬೇರೆ ಬೇರೆ ರೀಜನ್ಗೆ, ಕೋಸ್ಟಲ್ ರೀಜನ್, ಮಲ್ನಾಡ್ ರೀಜನ್, ಹೈದರಾಬಾದ್ ಕರ್ನಾಟಕ ರೀಜನ್, ಬಾಂಬೆ ಮುಂದಿನ ಹಿಂದಿನ ಕಾಲದಲ್ಲಿ ಇದ್ದ ಬಾಂಬೆ ಕರ್ನಾಟಕ ರೀಜನ್, ಬೇರೆ ಬೇರೆ ರೀಜನ್ಗೆ ನಾವು ಕಾರ್ಯಕ್ರಮ ಅನೌನ್ಸ್ ಮಾಡಿದ್ದೀವಿ. ಸೆಲ್ಫ್ ಕಾನ್ಫಿಡೆನ್ಸ್, ಆ ಭಾರತ್ ಜೋಡೋ ಯಾತ್ರಾ ಸಮಯದಿಂದ ಸಂಜೀವಿನಿ ನಮಗೆ ಸಂಘಟನೆಗೆ ಸಂಜೀವಿನಿ ಸಿಕ್ತು, ನಮ್ಮ ಆತ್ಮವಿಶ್ವಾಸ ಬಂತು. ಅದಕ್ಕೋಸ್ಕರ ಈ ಸತಿ ನಮ್ಮ ಚುನಾವಣೆ ಪ್ರಚಾರದಲ್ಲಿ ನೀವು ನೋಡ್ತಾ ಇದ್ದೀರಿ, ಪರಿವರ್ತನೆ ಆಗಿದೆ, ಡಿಸಿಡೆಂಟ್ಸ್ ಕಡಿಮೆ, ಯೂನಿಟಿ ಇದೆ ಈ ಸತಿ. ಮೋಸ್ಟ್ ಇಂಪಾರ್ಟೆಂಟ್, ಮುಖ್ಯವಾಗಿ ನಾವು ಈ ಪ್ರಚಾರ ಲೋಕಲ್ ಇಶ್ಯೂಸ್ನಲ್ಲಿ ಫೈಟ್ ಮಾಡ್ತಾ ಇದ್ದೀವಿ.